ಬಿಕೆಪಿಎಸ್ನ ನೂತನ ಅಧ್ಯಕ್ಷರಾಗಿ ರಾಜಾರಾಮ ಮಾನೆ, ಉಪಾಧ್ಯಕ್ಷರಾಗಿ ಬಸಪ್ಪ ಕಾಂಬಳೆ ಅವಿರೋಧವಾಗಿ ಆಯ್ಕೆ. ಚಿಕ್ಕೋಡಿ ತಾಲೂಕಿನ ಇಂಗಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾಗಿ ರಾಜರಾಮಪ್ಪ ಸಾಹೇಬ ಮಾನೆ, ಉಪಾಧ್ಯಕ್ಷರಾಗಿ ಬಸಪ್ಪ ಕಾಂಬಳೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚಿಕ್ಕೋಡಿ ಎಆರ್ ಆಫೀಸಿನ ಕಲಾವತಿ ಮುಂಗುರಿ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ರು. ಈ ಸಂದರ್ಭದಲ್ಲಿ ಡಾಕ್ಟರ್ ಅಜಿತ್ ಚಿಗರೆ ಪರಿಚಯಿಸಿದ್ರು. ನಂತರ ಬಾಜಿರಾವ್ ಮಾನೆ ಮಾತನಾಡಿ ಸಂಘದ ಪರಿಚಯ ಮಾಡಿಕೊಟ್ರು. ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನು ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನೂತನ ಅಧ್ಯಕ್ಷ ರಾಜಾರಾಮ ಮಾನೆ, ಸಂಘದ ಎಲ್ಲಾ ನಿರ್ದೇಶಕರ ಸಹಾಯ ಸಹಕಾರದಿಂದ ಮತ್ತು ಸಿಬ್ಬಂದಿ ವರ್ಗದವರ ಸಹಕಾರದಿಂದ ಸಂಸ್ಥೆಯನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ಪ್ರಯತ್ನಿಸುವುದಾಗಿ ಮತ್ತು ಸಹಕಾರದಿಂದ ವಿವಿಧ ಯೋಜನೆಗಳ ಲಾಭವನ್ನು ಸದಸ್ಯರಿಗೆ ತಲುಪಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇವೆ ಎಂದರು. चेयरमन पद पदी मी आज शपथपथ झालेलो आहे. तरी येत्या वर्षभराच्या माझ्या कालखंडामध्ये जी काय माझी समाजसेवा करायची आहे मी करणार. जे आमच्या संघाचे 2200 सभासद आहे, त्या 2200 सभासदांचं मी हित जोपासायचं काम मी माझ्या संघामार्फत करणार आहे. कोणत्याही प्रकारचा भेदभाव, कोणत्याही प्रकारचं म्हणजे कोणत्याही वाममार्गाला मी अजिबात आस्पद देणार नाही व सर्व माझ्या संचालक मंडळाला घेऊन असा मी माझा कारभार करणार आहे. त्याचबरोबर जे काही आपली इतर सेवा आहे, आर्थिक व्यवहार, त्याचबरोबर रेशन असू दे, आपलं लागवड वगैरे, रासायनिक लागवड असू दे, कोणत्याही प्रकारची सेवा मी माझ्या सभासदांना मी खुश करण्याचं काम, त्याची सेवा देण्याचं काम मी येत्या वर्षभरापर्यंत मी करणार आहे. आणि त्याचबरोबर याच्या जे काही फायनान्शियल इयर आहे त्यामध्ये सर्वसाधारणपणे आमच्या संस्थेचा नफा 1 कोटीपर्यंत कसा जाईल याची मी काळजी घेणार आहे आणि ते नक्कीच पूर्ण होईल अशी मला आशा आहे. ಇವರ ನಿರ್ದೇಶಕರಾದ ಭೀಮ ಸಂಗಮೆ, ಮಾರುತಿ ಪವಾಡ, ಸುನೀಲ್ ಪಾಟೋಳೆ, ಹೂವಣ್ಣ ಚೌಗುಲೆ, ಸುಭಾಷ್ ಗೋಸರವಾಡೆ, ಸದಾಶಿವ ಜಾಧವ್, ಸಾವಿತ್ರಿ ಗೋಸರವಾಡೆ, ಬೀವಾತಾಯಿ ಶಿಂದೆ, ಗಣಪತಿ ದನವಾಡೆ, ಅಣ್ಣ ಸಾಹೇಬ ಡಿಗ್ರೆಜೆ, ಅಪ್ಪ ಸಾಹೇಬ ಜತ್ರಾಟೆ, ಗುಂಡಾ ಲಾಸೆ, ಲಹುಮಾನೆ, ಸುಭಾಷ್ ಜುಗಳೆ, ಬಾಪು ಸಾಹೇಬ ರಾಮತುರ್ಗೆ, ಭೂಪಾಲ್ ಪಣದೆ, ಬಾಬಾ ಸಾಹೇಬ್ ದಾಭಡೆ, ಸಂಜಯ್ ಕುಳಚೆ, ಗಣಪತಿ ದನವಡೆ, ಬಾಜಿರಾವ್ ಮಾನೆ, ವಿಲಾಸ್ ಪವಾರ, ಮೋಹನ್ ಪಾಟೋಳೆ, ಬಾಬುರಾವ್ ಶಿಂದೆ, ಶಿವಾಜಿ ಶಿಂದೆ, ಬಾಬಾಸಾಹೇಬ ಜುಗಳೆ, ಅಮೋಲ್ ಶೆಟ್ಟಿ, ಸುಭಾಷ್ ಕೋತ, ಗಣಪತಿ ಚೌಗುಲೆ, ಕಿರಣ್ ಕೊಕಾಟೆ ಸೇರಿದಂತೆ ಸಂಘದ ಎಲ್ಲ ಪದಾಧಿಕಾರಿಗಳು, ಇತರ ಸಂಚಾಲಕರು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.